ಹಾಯ್ ಸರ್, ನಮಸ್ತೆ. ಹಾಯ್, ನಮಸ್ತೆ. ನನ್ನ ಹೆಸರು ಅಂಜನೇ ಭಾರದ್ವಾಜ್. ಹಾಗೆ ಇದು ನಮ್ಮ ಚಿತ್ರ ಎಸ್ ಎಲ್ ವಿ. ಈ ಚಿತ್ರದಲ್ಲಿ ನಾನೇ ಮುಖ್ಯ ಪಾತ್ರಧಾರಿಯಾಗಿ ಆ್ಯಕ್ಟ್ ಮಾಡಿರೋದು. ಸರ್, ಜನತೆ ರೆಸ್ಪಾನ್ಸ್ ಹೇಗೆ ಅನಿಸ್ತದೆ? ತುಂಬ ಖುಷಿ ಆಗ್ತಿದೆ. ಗೋಪಾಲನ್ ಮಾಲ್ ಸಿರ್ಸಿಲಿ, ಸಿರ್ಸಿ ಸರ್ಕಲಲ್ಲಿ ಇದೆಯಲ್ಲ, ಅಲ್ಲಿ ಬಂದಿದ್ದೀವಿ. ನಮ್ಮ ಇಡೀ ತಂಡ ಇಲ್ಲಿದ್ದೀವಿ. ಆ್ಯಂಡ್ ಬಹಳಷ್ಟು ಜನ ಆಡಿಯನ್ಸ್ ಈಗ ಇಂಟರ್ವಲ್ ಟೈಮಲ್ಲಿ ಬಂದು ಬಹಳಷ್ಟು ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಆಗ್ತಿದೆ. ನೋಡಬೇಕು, ಈಗ ಚಿತ್ರ ಮುಗಿದ ಮೇಲೆ ಅಷ್ಟೇ ನಗುಮುಖದಲ್ಲಿ ಬರ್ತಾರೆ ಅಂತ ಒಂದು ನಿರೀಕ್ಷೆ ಇದೆ. ಸೊ ಕಾದು ನೋಡ್ತೀವಿ. ಸರ್, ಇದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಯಾವಾಗ? ಇದು ಒಂದು ವರ್ಷದ ಮುಂಚೆ, ಅಂದರೆ ಕೋವಿಡ್ ಇತ್ತಲ್ಲ ಆ ಟೈಮಲ್ಲಿ ಶುರುವಾಗಿದ್ದು. ಸೊ 39 ದಿನ ತೊಗೊಂಡಿದ್ದೀವಿ ಈ ಶೂಟ್ನ ಮುಗಿಸೋಕ್ಕೆ. ಇದರ ಹಿಂದೆ, ಅಂದರೆ ಪ್ರೀ ಪ್ರೊಡಕ್ಷನ್ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜ್ ಎಲ್ಲ ಸೇರಿ ಒಂದು ವರ್ಷ ಆಗಿದೆ ಈ ಸಿನಿಮಾ ತೆರೆ ಮೇಲೆ ತರೋಕ್ಕೆ. ಸೊ ನಾನು ಹೇಳ್ತಿದ್ದಂಗೆ, ನಮ್ಮ ಸೌರಭ್ ಕುಲಕರ್ಣಿ, ನಮ್ಮ ನಿರ್ದೇಶಕರು ಹೇಳ್ತಿರೋ ಥರ, ಇದು ನಮಗೆ ಗೊತ್ತಿರೋರೆಲ್ಲ, ನಮಗೆ ಗೊತ್ತಿರೋ ಕ್ರೌಡ್ ಎಲ್ಲ ಫಂಡ್ ಮಾಡಿರೋರೆ. ಸೊ ಇದೊಂಥರ ಮಿನಿ ಕ್ರೌಡ್ ಫಂಡಿಂಗ್ ಅಂತಲೇ ಹೇಳ್ಬೋದು. ಅಂದರೆ 25 ಜನ ನಾವೇನು ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ, ಅವರಷ್ಟು ನಮ್ಮ ತಂಡದ ಮೇಲೆ ಭರವಸೆ ಇಟ್ಟು, ನಮ್ಮ ಪ್ರಾಮಾಣಿಕತೆ ಮೇಲೆ ಒಂದು ಭರವಸೆ ಇಟ್ಟು ಅವರ ಹಣ ಹೂಡಿರೋದು. ಅಂದರೆ ಯಾರು, ಎಲ್ಲ ಮಿಡಲ್ ಕ್ಲಾಸಿಂದನೇ ಬಂದವರು. ಸೊ ಅವರ ಸಪೋರ್ಟ್, ಅವರ ಬೆಂಬಲ ನಮ್ಮ ಶೂಟಿಂಗ್ ಪ್ರಾಸೆಸ್ನ ಬಹಳ ಲೀಲಾಜಾಲವಾಗಿ ನಡ್ಸ್ಕೊಂಡು ಹೋಗೋ ಥರ ಮಾಡ್ತು. ಆ್ಯಂಡ್ ರಿಲೀಸ್ ಅಂತಕ್ಕೂ ಬಂದಿದ್ದೀವಿ. ಫೆಬ್ರವರಿ 17 ನಮ್ಮ ಸಿನಿಮಾ ಎಲ್ಲ ಕಡೆ ಎಲ್ಲ ಕಡೆ ರಿಲೀಸ್ ಆಗಿದೆ, ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ. ಹಾಗೆ ನಮ್ಮ ಗೋಪಾಲನ್ ಮಾಲ್, ಸಿರ್ಸಿ ಸರ್ಕಲಲ್ಲಿರೋ ಗೋಪಾಲನ್ ಮಾಲಲ್ಲೂ ರಿಲೀಸ್ ಆಗಿದೆ. ಯಶಸ್ವಿಯಾಗಿ ಪ್ರದರ್ಶನಗೊಳ್ತಾ ಇದೆ. ಆ್ಯಂಡ್ ಈ ಕ್ರೆಡಿಟ್ಟು ಖಂಡಿತವಾಗಿಯೂ ಮೊದಲನೇದಾಗಿ ನಮ್ಮ ಅಷ್ಟು ಜನ ಕೋ ಪ್ರೊಡ್ಯೂಸರ್ಸ್, ಯಾರ್ಯಾರು ಹಣ ಹೂಡಿದಾರೋ ಅಷ್ಟು ಜನಕ್ಕೂ ಹೋಗಬೇಕು. ಸರ್, ಹೊಸಬ್ರಿ ಅಂದರೆ ಇತ್ತೀಚೆಗೆ ಥಿಯೇಟರ್ ಸಮಸ್ಯೆಗಳು ಸ್ವಲ್ಪ ಬಂದೇ ಬರುತ್ತೆ. ಅಂದರೆ ಎಷ್ಟೇ ಚೆನ್ನಾಗಿ ಮಾಡಿದ್ರು, ಏನೇ ಕಂಟೆಂಟ್ ಇದ್ರು, ಸ್ವಲ್ಪ ಸ್ಟಾರ್ ಕ್ಯಾಸ್ಟು ಅಂಥದ್ದಕ್ಕೆ ಮಾತ್ರ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾರೆ. ಸರ್, ನಿಮಗೆ ಥಿಯೇಟರ್ ಸಮಸ್ಯೆ ಅಂತ ಏನಾದರೂ ಬಂತ? ಅಂದರೆ ಆರ್ಟು ಅಂತ ಇದು, ಇವಾಗ ಸಿನಿಮಾ ಅನ್ನೋದು ಬರೀ ಆರ್ಟ್ ಆರ್ಟ್ ಮಾತ್ರ ಅಲ್ಲ, ಕಾಮರ್ಸ್ ಕಡೆನೂ ನಾವು ಮಾಡಲೇಬೇಕಾಗತ್ತೆ. ಅಂದರೆ ಅಟ್ ದ ಎಂಡ್ ಆಫ್ ದ ಡೇ ಇದು ಬಿಸ್ನೆಸ್. ಸೊ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಪಟ್ಟಿದ್ದೀವಿ. ಆ್ಯಂಡ್ ನಾವು ಥಿಯೇಟರ್ಸ್ಗೂ ಬಂದಿದ್ದೀವಿ. ಅಂದರೆ ಸಮಸ್ಯೆ ಅನ್ನೋದಕ್ಕಿಂತ ಇದು ಏನು ಅಂತಂದರೆ, ಇಟ್ಸ್ ಅ ಚಾಲೆಂಜ್. ಚಾಲೆಂಜ್ ಎಲ್ಲಿರಲ್ಲ, ಎಲ್ಲ ಕಡೆ ಇರುತ್ತೆ ಚಾಲೆಂಜು. ಅಂದರೆ ಪ್ರತಿಯೊಬ್ಬನೂ ಅವ್ರವ್ರ ಫೀಲ್ಡಲ್ಲಿ ಅವ್ರವ್ರ ತಕ್ಕಂತೆ ಒಂದು ಚಾಲೆಂಜ್ ಇದ್ದೇ ಇರುತ್ತೆ ಅಲ್ವಾ. ಸೊ ಈಗ ಸಮಸ್ಯೆ ಅಂತ ಏನಾಗ್ತಿಲ್ಲ ಅಂದರೆ, ಜನ ಇಷ್ಟು ಮಟ್ಟಿಗೆ ಬರ್ತಿರೋದ್ರಿಂದ ಜನ ಬರೋವರೆಗೂ ಸಿನಿಮಾ ನಡ್ಕೊಂಡು ಹೋಗುತ್ತೆ. ಸೊ ನಾವು ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ರೂ ಆ ಪರದೆ ಮೇಲೆ ಏನು ಬರುತ್ತೆ ಅದೇ ರಿಸಲ್ಟು. ಇವಾಗ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಪಟ್ಟಿರ್ತೀವಿ, ಸಿನಿಮಾ ಅಷ್ಟೇ ಬಲಿಷ್ಠವಾಗಿದ್ದರೆ ಅದು ಗೆದ್ಕೊಂಡು ಹೋಗುತ್ತೆ. ಸೊ ಅದೇ ರೀತಿ ನಮ್ಮ ಸಿನಿಮಾನು ಒಂದು ಇಷ್ಟು ಜನ ನೋಡೋ ಹಾಗೆ ಮಾಡ್ತಿದೆ ಅಂತಂದರೆ ಅದರಲ್ಲಿ ಏನೋ ಒಂದು ಇದೆ ಅಂತ ನಾನು ನಂಬಿದ್ದೀನಿ, ನಮ್ಮ ಇಡೀ ತಂಡ ನಂಬಿದೆ. ಸೊ ಇನ್ನು ಮಿಕ್ಕಿರೋಷ್ಟು ಜನ ಯಾರ್ಯಾರು ನೋಡಿಲ್ವೋ, ನಾನು ಕೇಳ್ಕೊಳ್ಳೋದಿಷ್ಟೇ, ಥಿಯೇಟ್ರಿಗೆ ಬರೋ ಒಂದು ಪ್ರಯತ್ನ ಮಾಡಿಬಿಡಿ. ನೀವು ಥಿಯೇಟ್ರಲ್ಲಿ ಇರಬೇಕಾದ್ರೇ ಸಿನಿಮಾ ನೋಡೋ ಒಂದು ಪ್ರಯತ್ನ ನೀವು ಮಾಡಿ ಸಾಕು. ಇಲ್ಲಿ ಬಂದಮೇಲೆ, ಥಿಯೇಟ್ರಿಗೆ ಬಂದಮೇಲೆ ನಿಮ್ಮನ್ನು ಮನೋರಂಜಿಸೋ ಭರವಸೆ ನಾನು ಖುದ್ದಾಗಿ ನಿಮಗೆ ಕೊಡ್ತೀನಿ.